ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡೋ ತುಳಸಿ, ನಿನ್ನ ಮುಗ್ಧತೆಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ. ಆ ನಿನ್ನ ಮಗಳು ನಿನ್ನ ಮುಗ್ಧತೆಯನ್ನ ಬಳಸ್ಕೋತಾ ಇದ್ದಾಳೆ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದ ಬುದ್ಧಿ ಇವಾಗ ಇದ್ದಕ್ಕಿದ್ದ ಹಾಗೆ ಬಂದಿದೆ ಅಂತಂದ್ರೆ ಆಗ ನಂಬುತ್ತೀಯ? ಇವತ್ತವಳನ್ನ ಆ ಸ್ಥಿತಿಲಿ ನೋಡಿ ತುಂಬಾ ಸಂಕಟ ಆಯ್ತು ಮಾವ. ನಾವೆಲ್ಲ ಇದ್ದು ಅವಳು ಅಷ್ಟೊಂದು ನೋವು ಅನ್ಭವಿಸ್ಬೇಕಂತ ಅನ್ನಿಸ್ತಾ ಇದೆ. ನೀನು ಅವಳನ್ನ ಸಂಪೂರ್ಣವಾಗಿ ನಂಬಿಟ್ಟಿದೀಯ. ಅವಳ ತಾಯಿಯಾಗಿ ಅವಳ ತಪ್ಪನ್ನ ನಂಬೋದು ಸಹಜನೇ. ಈಗ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯ? ನಾನು ಏನ್ ಮಾಡಬೇಕು? ಅವಳ ಗಂಡ ಪ್ರಸಾದ್ ಯಾರಿಗೋ ಸಹಾಯ ಮಾಡಕ್ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ನಾವು ಅವಳಗ್ ಸಹಾಯ ಮಾಡಬೇಕಾಗಿದೆ ಮಾವ. ಸಹಾಯ? ಏನ್ ಸಹಾಯ? ಅದು ಮಾವ, ಅವಳಿಗೆ 3 ಲಕ್ಷ ಬೇಕಂತೆ. ಬಸು, ಈ ಕ್ಯಾರೆಟ್ ಕಟ್ ಮಾಡಿರೋದು ದಪ್ಪ ಆಯ್ತಾ ಇಲ್ಲ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಬೇಕು ನೋಡು. ಕ್ಯಾರೆಟ್ಸ್ ಲೈಟ್ಸ್ ಆಗಿರ್ಬೇಕಾ ಇಲ್ಲ ರೌಂಡ್ ಆಗಿದ್ರು ಓಕೆನಾ? ಕುಕುಂಬರ್ ಸಿಪ್ಪೆ ತೆಗಿಬೇಕಾ? ಯಪ್ಪ, ಒಂದ್ ಕೆಲ್ಸ ಹೇಳಿದ್ರೆ ಅದಕ್ಕೆ 10 ಪ್ರಶ್ನೆ. ಈ ಗಂಡಸ್ರೆಲ್ಲ ಹೀಗೆ ಅನ್ಸುತ್ತೆ, ಆಮೇಲೆ ನಾವ್ ಯಾಕಾದ್ರೂ ಕೆಲ್ಸ ಹೇಳುದು ಅಂತ ನಮ್ಮೇಲೆ ನಮ್ಗೆ ಕೋಪ ಬರುತ್ತೆ. ಹೋಗ್ಲಿ ಬಿಡಿ ಬೋಸು, ಇದನ್ನ ಹೇಳು, ಕ್ಯಾರೆಟ್ನ ಈ ಟೊಮೆಟೊ ಹತ್ರ ಹಾಕ್ಲಿಲ್ಲ ಸಪ್ರೇಟ್ ಬೌಲ್ಗೆ ಹಾಕ್ಲಾ? ಉಪ್ಪು ಪೆಪ್ಪರ್ ನೀನೇ ಹಾಕ್ತಿಯಾ? ಹುಳಿಂಗ್ಲಾ? ಅಪ್ಪ ದೇವ್ರು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಡು. ಅಪ್ಪ ಹೋಳ್ಗೆಗೆ ರೆಡಿ ಮಾಡಿದ್ದಾರೆ, ನಾನು ತಟ್ಕೊಡ್ತೀನಿ, ನಿನ್ ಬೇಯಿಸು ಬಾ. ಅಲ್ಲ ಬಾಸು, ಇಷ್ಟೆಲ್ಲ ತರಕಾರಿ ಇದೆ. ಅರ್ಧ ಆಯ್ತು. ಆಯ್ತು, ಶಕ್ತಿ ಬರ್ಬೇಕು ನೋಡ ಸಮಾನ್. ನೀನೇ ತಿನ್ಬೇಕು ಅದನ್ನು. 3 ಲಕ್ಷ? 3 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ಅವಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ದೀನಿ ನಿನಗೆ. ಅಂದಮೇಲೆ ಅವಳ ವಿಷಯನ ನನ್ನ ಎದುರು ಮಾತಾಡೋದೇ ತಪ್ಪು. ನೀನ್ ನೋಡಿದ್ರೆ ಹಣ ಕೊಡೋಣ ಅಂತಿದೀಯಲ್ಲ, ಅದು ನಾನು ಕಷ್ಟಪಟ್ಟು ದುಡ್ದಿರೋ ಹಣನ ಆ ಮನೆ ಹಾಳಿ ಕೊಡೋದ? ಹಾಗಲ್ಲ ಮಾವ, ಅವಳ ಪಾಪ ತರ ನನ್ನ ಹೊಟ್ಟೆಲೆ ಹುಟ್ಟಿದವಳು. ಅವಳ ನೀ ಸ್ಥಿತಿ ನನ್ ಕೈ ನೋಡಕ್ ಆಗ್ತಿಲ್ಲ ಮಾವ. ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ನೋಡು ತುಳಸಿ, ಈಗಾಗಲೇ ನಿನ್ನ ಮಗಳು ನಮ್ಮ ನಂಬಿಕೆಗೆ ಮೋಸ ಮಾಡಿರೋಳು. ಅಂಥ ಅವಳಿಗೋಸ್ಕರ ಕಣ್ಣೀರ್ ಹಾಕಿದ್ರೆ ಆ ಕಣ್ಣೀರ್ಗೆ ಬೆಲೆ ಇರೋದಿಲ್ಲ. ಅವಳ ಕಣ್ಣೀರ್ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ ಮಾವ? ಮೊಸಳೆ ಮೊಸಳೆ ಕಣ್ಣೀರು ತುಳಸಿ, ಈ ಜಗತ್ತನ್ನ ನಾನು ನಿನಗಿಂತ ಹೆಚ್ಚಿಗೆ ನೋಡಿದ್ದೀನಿ. ಅವಳ ಮೊಸಳೆ ಕಣ್ಣೀರು ನಿನ್ನ ಮುಗ್ಧತೆಯನ್ನ ಕರಗಿಸ್ಬಹುದು, ಆದರೆ ನನ್ನನ್ನಲ್ಲ, ಈ ದತ್ತನ್ನಲ್ಲ. ಮತ್ತೆ ಈ ವಿಷಯ ನನ್ನ ಹತ್ರ ಮಾತಾಡಬೇಡ ಅಷ್ಟೇ. ಅದಾಗಲ್ಲ ಮಾವ. ಅವ ಇಷ್ಟು ಒಳ್ಳೆ ಊಟ ಮಾಡಿ ಎರ್ಜೂಸ್ ಆಗಿತ್ತು. ಸೂಪರ್ ಸೂಪರ್ ಮಗಳೇ. ನನ್ನ ಗುರುಗಳೆ, ಎಲ್ಲ ಕ್ರೆಡಿಟ್ನು ನಿಮ್ಮ ಮಗಳು ಒಬ್ಳಿಗೆ ಕೊಡಬೇಡಿ, ಇದನ್ನೆಲ್ಲನೂ ನಾವು ಇಬ್ಬರ ಜೊತೆ ಸೇರಿಕೊಂಡೆ ಮಾಡಿತ್ತು. ಓ ಹೌದಾ? ಹೌದಪ್ಪ, ಆ್ಯಕ್ಚುಲಿ
ನಾನು ಬರೀ ಅಸಿಸ್ಟೆಂಟ್ ಅಷ್ಟೇ, ಮೇನ್ ಕುಕ್ಕು ಸಮರ್ಥ ಅವ್ರೆ. ನಾನು ಹೇಳಿ ಸುಳ್ಳು ಅಟ್ಲೀಸ್ಟ್ ನಂಬೋತಾರನಾದ್ರಿ, ನೀನು ಹೀಗೆ ಹೇಳಿ ಸುಳ್ಳು ಯಾರೇ ನಂಬ್ತಾರೆ? ನಾನೇ ಮೇನ್ ಕುಕ್ ಅಂದ್ರೆ ನಾನೇ ನಂಬಲ್ಲ, ನಿಮ್ಮಪ್ಪ ನಂಬ್ತಾರ? ಅದೆಲ್ಲ ಸರಿ ಸಾಮಾರ್, ಮೊದಲು ನನ್ನ ಮಗನ ಯಾವಾಗ ಮದುವೆ ಆಗ್ತೀಯ ಅದನ್ನ ಹೇಳು. ಟೆನ್ಷನ್ ಆಯ್ತಲ್ವಾ? ನನಗೂ ಹೀಗೆ ಮಾಡ್ತಾರೆ. ಇತ್ತೀಚೆಗೆ ಅಪ್ಪನ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂದು ಹಳೆ ವಿಷಯ ಹೇಳೋದು, ಆಮೇಲೆ ತಮಾಷೆ ಮಾಡ್ತಾ ಇದ್ದೀನಿ ಅನ್ನೋದು. ಏ ಬರ್ತಾ, ನಾವು ಜಿಲೇಬಿ ತಂದಿದ್ವಿ ಅಲ್ವಾ, ಇರು ತಗೊಂಡು ಬರ್ತೀನಿ. ಗುರುಗಳೇ ನಿಜ ಹೇಳಿ, ತಮಾಷೆ ಮಾಡಿತ? ತಮಾಷೆ ಏನು ಮತ್ತು ಸಮಾರ್, ಇರೋಳು ಒಬ್ಬಳೆ ಮಗಳು, ಅವಳು ಮದುವೆ ಆಗಿ ಅಂತ ಹೇಳು. ನಿಮ್ಮ ಮನೇಲಿ ಯಾವ್ದು ಮಾತಾಡ್ತೀಯ? ಬಾಸ್ ಹೇಳುತ್ತಾರೆ ಇವರು ತಮಾಷೆ ಮಾಡ್ತಿಲ್ಲ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಪಾಪು ಫೋನ್ ತಗೋತಾ ಇಲ್ಲ, ಮಾವನೂ ಆಗಲ್ಲ ಅಂದರು. ಪಾಪು ಅಣ್ಣನ ಮನೇಲಿದ್ದಾನೆ, ಅವನ ಹತ್ರ ಮಾತಾಡಿದ್ರು ಅಷ್ಟೆಲ್ಲ ದುಡ್ಡಿರುತ್ತೋ ಇಲ್ವೋ. ಸಂಧ್ಯಂಗ್ ಬೇರೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ, ಏನು ಮಾಡಲಿ? ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.